ಕರ್ನಾಟಕ ಅಂದ್ರೇನೆ ಹಾಗೆ ವಿಶಿಷ್ಟ ಆಚರಣೆಗಳನ್ನು ಉಳ್ಳಂತ ಜಾಗ ಕೊಡಗು ಜಿಲ್ಲೆಯ ಹಬ್ಬಗಳು ಅಂದ್ರೆ ಯಾವತ್ತಕ್ಕೂ ಕೂಡ ವಿಭಿನ್ನ ವಿಶಿಷ್ಟ ಈ ಆಧುನಿಕ ಕಾಲದಲ್ಲಿ ನಮಗೆ ಗಿರಿಜನಗಳ ಹಬ್ಬ ಆಚರಣೆಗಳ ಕಾಣುವುದು ತುಂಬಾನೇ ಅಪರೂಪ ಅಂತ ಅಪರೂಪದ ಹಬ್ಬವೊಂದು ಕೊಡಗಿನಲ್ಲಿ ನಡೆದಿದೆ ಈ ಉತ್ಸವದ ಹಿಂದೆ ವಿಶೇಷ ಉದ್ದೇಶ ಕೂಡ ಇತ್ತು ಹಾಗಾದ್ರೆ ಕಾಡು ಜನರ ಈ ಹಬ್ಬ ಹೇಗಿತ್ತು ನೋಡೋಣ ನಾಡಿನತ್ತ ಆಗಮಿಸಿದ ಆದಿವಾಸಿ ಸಮೂಹ ತಲೆಗೆ ಸೊಂಟಕ್ಕೆ ಎಲೆಗಳನ್ನು ಕಟ್ಟಿ ನೃತ್ಯ ಮಾಡುತ್ತಿರೋ ಕಲಾವಿದರು ಪರಂಪರಾಗತ ಕಲೆಯನ್ನ ಅನಾವರಣಗೊಳಿಸಿದ ಕಲಾವಿದರು ಈ ಸಂಭ್ರಮದ ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆ ಗಡಿ ಭಾಗದ ಕಾರ್ಮಾಡುವಿನಲ್ಲಿ ಸಮಾಜದಿಂದ ದೂರ ಉಳಿದ ಗಿರಿಜನ ಸಮೂಹವನ್ನ ಬೆಳಕಿಗೆ ತರುವ ಉದ್ದೇಶದಿಂದ ಕಾರ್ಮಾಡುವಿನಲ್ಲಿ ಗಿರಿಜನೋತ್ಸವದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಹೌದು ಗಿರಿಜನರನ್ನ ಒಂದು ಕಡೆ ಸೇರಿಸುವ ಉದ್ದೇಶ ಮತ್ತು ಅವರ ಕಲೆ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಮೈಸೂರಿನ ರಂಗಾಯಣ ಮತ್ತು ವನವಾಸಿ ಕಲ್ಯಾಣ ಕೇಂದ್ರ ರಾಜ್ಯ ಮಟ್ಟದ ಗಿರಿಜನೋತ್ಸವ ಕಾರ್ಯಕ್ರಮ ನಡೆಸಿದ್ರು ಕಾಡಿನಲ್ಲಿ ಪ್ರಕೃತಿಯನ್ನ ಪೂಜಿಸುತ್ತಾ ಅಲ್ಲೇ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಅವರ ಆಚಾರ ವಿಚಾರ ಕಲೆ ಸಂಸ್ಕೃತಿ ಶ್ರೀಮಂತವಾಗಿದ್ದು ಯುವ ಪೀಳಿಗೆಗೆ ಈ ಕಲೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಒಂದೆಡೆ 10ಕ್ಕೂ ಹೆಚ್ಚು ಕಲಾತಂಡಗಳು ಜಾನಪದ ನೃತ್ಯವನ್ನ ಪ್ರದರ್ಶನ ಮಾಡಿದ್ರು ನಮ್ಮ ಸಂಸ್ಕೃತಿ ನಮ್ಮ ಜನ ಅಂತ ಹೇಳಿ ಅವರನ್ನೆಲ್ಲ ಅಪ್ಪಿಕೊಳ್ಳುವ ದೃಷ್ಟಿಯಿಂದ ನಾವು ಎಲ್ಲಿ ಸಾಂದ್ರತೆ ಎತ್ತಿದೆ ಗಿರಿಜನರು ಕೊಡಗಿನ ನಿಟ್ಟೂರು ಕಾರ್ಮಾಡು ಭಾಗದಲ್ಲಿ ಹೆಚ್ಚು ಗಿರಿಜನರು ಇರೋದರಿಂದ ನಾವು ಆಗ ಭಾಗಕ್ಕೆ ತಂದಿದ್ದೇವೆ ನೀವು ನೋಡಿದಿರಿ ಇವತ್ತು ಸಾಕ್ಷೀಕರಿಸಿದಿರಿ ಎಷ್ಟೊಂದು ಗಿರಿಜನರು ಸಾವಿರಾರು ಸಂಖ್ಯೆಯಲ್ಲಿ ಗಿರಿಜನರು ಇಲ್ಲಿ ಧಾವಿಸಿ ಬಂದಿದ್ದಾರೆ ಅನೇಕರಿಗೆ ಬರಲಿಕ್ಕಾಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಒಂದು ಕೊಯ್ಲು ಕಾಫಿ ಕೊಯ್ಲಿನ ಈ ಸಮಯದಲ್ಲೂ ಕೂಡ ಅನೇಕ ನಮ್ಮ ಗಿರಿಜನ ಬಂಧುಗಳು ತಮ್ಮ ಸಂಸ್ಕೃತಿಯ ಪ್ರತಿಪಾದನೆಗೆ ನೋಡಲಿಕ್ಕೆ ಬಂದಿದ್ದಾರೆ ಕೊಡಗು ಜಿಲ್ಲೆಯ ಕಾಡುಕುರುಬ ಮಲೆಕುಡಿಯ ಯರವ ಜನಾಂಗದ ಆದಿವಾಸಿಗಳು ಸೇರಿ ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಮಂಡ್ಯ ರಾಮನಗರದ ಕಲಾತಂಡಗಳು ವಿಭಿನ್ನ ಉಡುಪನ್ನ ತೊಟ್ಟು ನೃತ್ಯ ಮಾಡಿದ್ರು ಪೂಜಾ ಕುಣಿತ ಯರವರ ಕುಣಿತ ಡೋಲು ಕುಣಿತ ಕಂಸಾಳೆ ಸೇರಿ ವಿವಿಧ ನೃತ್ಯಗಳೊಂದಿಗೆ ನೆರೆದಿದ್ದ ಪ್ರೇಕ್ಷಕರಿಗೆ ಕಲಾ ರುಚಿಯನ್ನ ಉಣಬಡಿಸಿದ್ರು ಸರ್ ನಮ್ಮದು ಗಿರಿಜನ ಉತ್ಸವ ಅಂದ್ಬಿಟ್ಟು ಕಾರ್ಯಕ್ರಮ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಬರ್ತು ಸರ್ ಇದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬತ್ತು ಗಿರಿಜನ ಉತ್ಸವ ಅಂದರೆ ಈ ಥರದ ಕಾರ್ಯಕ್ರಮಗಳು ಹಲವಾರು ಕಡೆ ಹೋಗಿದ್ದೀವಿ ನಾವು ಈ ಥರ ಕಾರ್ಯಕ್ರಮ ಎಲ್ಲೂ ಬಂದಿಲ್ಲ ನಮಗೆ ಸರ್ ಬೇರೆ ಕಡೆ ಎಲ್ಲ ಹೋಗ್ತಾಯಿರ್ತೀವಿ ಸೂರಜ್ ಕುಂಡ್ ಮೇಳ ಇದು ನಮ್ಮ ಬೆಂಗಳೂರು ಇಲಾಖೆಯಿಂದ ಕಳಿಸಿದ್ದಾರೆ ಆ ಕಡೆ ಎಲ್ಲ ನಾವು ತುಂಬ ಕಡೆ ಮಾಡ್ಕೊಂಡು ಬಂದಿದ್ದೀವಿ ನಾವು ತುಂಬ ಬಡ ಕಲಾವಿದರಿದ್ದೀವಿ ನಾವು ಹೆಚ್ಚಿನ ಶ್ರಮ ತಗೊಂಡು ಈ ಕಲೆಗೆ ನಾವು ಒಂದು ಆಸಕ್ತಿಯನ್ನು ಮೂಡಿಸ್ಕೊಂಡು ಬರ್ತಿದ್ದೀವಿ ಮುಂದಿನ ಪೀಳಿಗೆಗೆ ನಮ್ಮ ಕಾರ್ಯಕ್ರಮವನ್ನು ಉಳಿಸ್ಕೊಂಡು ಬರ್ತಾ ಇದ್ದೀವಿ ಒಟ್ಟಿನಲ್ಲಿ ಆಧುನಿಕ ನೃತ್ಯವನ್ನ ನೋಡಿ ಬೇಸತ್ತಿದ್ದ ಜನರು ಈ ರೀತಿ ಸಂಸ್ಕೃತಿ ಬಿಂಬಿಸೋ ಜಾನಪದ ನೃತ್ಯಗಳನ್ನ ನೋಡಿ ಎಂಜಾಯ್ ಮಾಡಿದ್ರು ವಿನಯ್ ಪವರ್ ಟಿವಿ ಮಡಿಕೇರಿ